ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸೊ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮದೇ ಆಗಿರುವಂಥ ಸಿಟಿ ಫೋರ್ಸೈಟ್ ಸೈಟ್ ಬಗ್ಗೆ ನಿಮಗೆ ಕೆಲವೊಂದು ಅಪ್ಡೇಟಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಎರಡು ವಿಡಿಯೋನ ಮಾಡಿಕೊಟ್ಟಿದ್ದೀನಿ, ಯಾವ ರೀತಿ ನೀವು ಅದ್ರ ಲರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅನ್ನೋದು. ಸೊ ಅದಾಗಿದೆ ಅಂದರೆ ಸೈಟ್ ತುಂಬಾ ಅಪ್ಡೇಟ್ ಆಗಿದೆ, ಅಪ್ಡೇಟ್ ಆಗಿದೆ ಅಂತ ನಾನು ಒಂದು ವಿಡಿಯೋನೂ ಕೊಟ್ಟಿಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಯಾವ ರೀತಿ ಇದೆ, ಏನೇನಿದೆ, ಯಾವ್ಯಾವ ಹೊಸ ಆಪ್ಷನ್ಗಳು ನಿಮಗೆ ಸೇರ್ಕೊಂಡಿದೆ, ಅರ್ನಿಂಗ್ ಮಾಡೋದಕ್ಕೆ ನೀವು ಯಾವ ರೀತಿ ಅರ್ನಿಂಗ್ ಮಾಡ್ಬೋದು ಅನ್ನೋದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇದ್ರಿಗೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕೆಳಗೆ ಕಾಣಿಸ್ತಾ ಇರೋದಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗೆ ಇಷ್ಟ ಇಲ್ಲ, ನನ್ನ ದಿನಕ್ಕೆ ಇಷ್ಟ ಅರ್ನಿಂಗ್ ಮಾಡೋಕ್ಕಾಗಲ್ಲ, 1 ರೂಪಾಯಿ 2 ರೂಪಾಯಿ ಆಗಲ್ಲ ನನ್ನ ಕೈಯಿಂದ, ನಾನು ಇನ್ವೆಸ್ಟ್ಮೆಂಟ್ ಮಾಡಿನೇ ಲಕ್ಷಾಧಿಪತಿ ಆಗಬೇಕು, ಲಕ್ಷಾಧಿಪತಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಭಿಕ್ಷಾಧಿಪತಿ ಆಗಬೇಕು ಅಂತ ಯಾರಿಗೆ ಮನಸ್ಸಿದೆ ಅಂತ ದಯವಿಟ್ಟು ನಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ತಾ ಇರ್ಬೋದು. ಇನ್ನು ಡಿಸ್ಲೈಕ್ ಮಾಡೋರ ಬಗ್ಗೆ ಮಾತಾಡ್ರೆ ನಾನು ಮಾತಾಡಲ್ಲ, ಎಷ್ಟು ಡಿಸ್ಲೈಕ್ ಬೇಕಾದರೂ ಮಾಡ್ತಾ ಇರಿ, ನಾನು ಮಾತಾಡಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಮಾಡಬೇಕು ಅನ್ಸುತ್ತೆ ಡಿಸ್ಲೈಕ್ ಅಷ್ಟು ಮಾಡಿ, ನೀವು ಎಷ್ಟು ಡಿಸ್ಲೈಕ್ ಮಾಡ್ತೀರ ಅಷ್ಟು ಪ್ರತಿದಿನಕ್ಕೆ ವಿಡಿಯೋನ ನಾನು ಜಾಸ್ತಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ, ಅದೆಷ್ಟು ಡಿಸ್ಲೈಕ್ ಮಾಡ್ಕೋಕು ಮಾಡ್ಕೊತ ಇರಿ. ವೆಲ್, ನನಗೆ ನೋ ಪ್ರಾಬ್ಲಮ್, ಎಷ್ಟು ಡಿಸ್ಲೈಕ್ ಮಾಡ್ತೀರ ಅಷ್ಟು ವಿಡಿಯೋನ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಸೊ ವೆಲ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ದಂದರೆ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ನ ನಾವು ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಗೈಸ್, ನಮ್ಮ ಸೈಟ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, cityforset.com ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು, ಅಲ್ಲಿಂದ ಜಾಯ್ನ್ ಮಾಡ್ಕೊಳ್ಳೋದು. ಇವಾಗ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಾನು ಕಂಪ್ಲೀಟಾಗಿ ತಿಳಿಸಲ್ಲ, ಬಟ್ ಸ್ವಲ್ಪ ಮಾಹಿತಿನ ಕೊಡ್ತೀನಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಯಾಕಂದರೆ ಹಿಂದಿನ ಸಲ ಯಾವ ರೀತಿ ರಿಜಿಸ್ಟ್ರೇಷನ್ ಇತ್ತು ಅದರಿಂದ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ, ಯೂಸರ್ ನೇಮ್ ಅದು ಇದು ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿಂದ ಕಾಣಿಸಿರ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಮುಂದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು ಲಾಗಿನ್ ಆ್ಯಂಡ್ ರಿಜಿಸ್ಟರ್ನ ಆ್ಯಡ್ ಬಟನ್ ಇದೆ, ಅದ್ರ ತೆಗೆದ್ರಿಂದ ನಿಮಗೆ ಲಾಟ್ರಿ ಆಪ್ಷನ್ ಕೂಡ ಸಿಗುತ್ತೆ, ಆ್ಯಂಡ್ ಫೋರ್ಸೆಟ್ ಇದೆ, ಶಾರ್ಟ್ ಲಿಂಕ್ ವಾಲ್ಸ್ ಇದೆ, ಪಿ ಟಿ ಸಿ ಇದೆ, ಲಾಟ್ರಿ ಇದೆ, ಅಚೀವ್ಮೆಂಟ್ಸ್ ಇದೆ, ಆಫರ್ ವಾಲ್ಸ್, ಆಟ್ ಆಫ್ ಫೋರ್ಸೆಟ್, ಲೆವೆಲ್ ಸಿಸ್ಟಮ್ ಕೂಡ ಇದೆ. ಲೆವೆಲ್ ಸಿಸ್ಟಮಿಂದ ಕೂಡ ನೀವೇನು ಮಾಡೋದು, ಇನ್ಕ್ರೀಸ್ ಮಾಡ್ಕೊಬೋದು ಅರ್ನಿಂಗ್ನ, ಆ್ಯಂಡ್ ರ್ಯಾಂಕಿಂಗ್ ಕೂಡ ಅವೈಲೇಬಲ್ ಇದೆ, ರ್ಯಾಂಕಿಂಗ್ನಲ್ಲಿ ನಿಮಗೆ ಇಲ್ಲಿಂದ ರಿವಾರ್ಡ್ ಸಿಗುತ್ತೆ. ಗೈಸ್, ಅದೇ ರೀತಿ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ರಿಜಿಸ್ಟರ್ನ ಬಟನ್ ಇದೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದೆ ರಿಜಿಸ್ಟ್ರೇಷನ್ ಪೇಜ್ ಬರ್ತಿರೋದ್ರಿಂದ ನಿಮ್ಮ ಇಮೇಲ್ ಅಡ್ರೆಸ್ ಹಾಕೊಳ್ಳಿ, ಯೂಸರ್ ನೇಮ್ ಹಾಕೊಳ್ಳಿ, ಪಾಸ್ವರ್ಡ್ ಹಾಕೊಳ್ಳಿ, ಕನ್ಫರ್ಮ್ ಪಾಸ್ವರ್ಡ್ ಮಾಡ್ಕೊಳ್ಳಿ, ಕ್ಯಾಪ್ಚನ ಕಂಪ್ಲೀಟ್ ಮಾಡಿ, ಆ್ಯಂಡ್ ದೆನ್ ನಿಮ್ಮಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಬಟನ್ ಆದರೂ ಕೂಡ ಲಾಗಿನ್ ಅಂತ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇದೇನಾಗುತ್ತೆ ಆಟೋಮೆಟಿಕ್ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ದೆನ್ ಲಾಗಿನ್ ಕೂಡ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಹೇಳುತ್ತೆ ಒಂದು ಇಮೇಲ್ ಬರುತ್ತೆ ನಿಮ್ಮ ಮೇಲ್ಗೆ, ಯಾವ ಮೇಲ್ ನೀವು ಪ್ರೊವೈಡ್ ಮಾಡಿದ್ರೆ ಆ ಮೇಲ್ನ ಹೋಗಿ ಚೆಕ್ ಮಾಡಿ ನಿಮ್ಮ ಇಮೇಲ್ ಅಡ್ರೆಸ್ನ ಕನ್ಫರ್ಮ್ ಮಾಡೋದಕ್ಕೆ ಹೇಳುತ್ತೆ. ಎಲ್ಲವರೆಗೂ ನೀವು ಕನ್ಫರ್ಮ್ ಮಾಡಲ್ಲ ಅಲ್ಲಿವರೆಗೂ ಸೈಟಿಂದ ವಿಡ್ರಾಲ್ ಮಾಡೋದು ಸಾಧ್ಯ ಇಲ್ಲ. ಸೊ ಅದೇ ಬನ್ನಿ, ಇವಾಗ ನಮ್ಮೊಂದು ಯೂಸರ್ ಮೇನು ನಾನು ಏನು ಮಾಡ್ತೀನಿ, ಲಾಗಿನ್ ಮಾಡ್ತೀನಿ, ಆ್ಯಂಡ್ ದೆನ್ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾಲ್ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಂದ ಕಾಣಿಸಿರ್ಬೋದು ನಮ್ಮ ಯೂಸರ್ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ, ಆ್ಯಂಡ್ ಇಲ್ಲಿಂದ ನಿಮಗೆ ಪ್ರೊಫೈಲ್ ಸಿಸ್ಟಮ್ ಕಾಣಿಸಿರ್ಬೋದು. ಇದು ನಂದೇ ಅಕೌಂಟ್, ಯಾಕಂದರೆ ಡೆಮೋಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಏನಾದರೂ ಚೆಕಿಂಗ್ ಮಾಡಬೇಕು, ಏನಾದರೂ ಮಾಡಬೇಕು ಅಂತಂದರೆ ನಮಗೆ ಏನಾಗುತ್ತೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಕಾಣಿಸಿರ್ಬೋದು ಇರುತ್ತೆ, ನೀವು ಅರ್ನಿಂಗ್ನ ಮಾಡ್ಬೋದು, ಇಲ್ಲಿ ನಿಮಗೆ ರ್ಯಾಂಕಿಂಗ್ ಕೂಡ ಸಿಗುತ್ತೆ. ಅದರಿಂದ ಪೇಮೆಂಟ್ ಬಗ್ಗೆ ಮಾತಾಡಲು ಕಾಣಿಸ್ಬೋದು, ಪೇಮೆಂಟ್ ವಿಲ್ ಬಿ ಕ್ಲಿಯರ್ಡ್ ವಿದಿನ್ 24 to 48 ಅವರ್ಸ್, ಪ್ಲೀಸ್ ವೇಟ್ ಪೇಷನ್ಸ್ಲಿ ಅಂತ ನೋಟಿಫಿಕೇಶನ್ ಸಿಗ್ತಾ ಇರ್ತಾ ಇರುತ್ತೆ. ನಿಮಗೆ ಯಾವುದಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಕೆಳಗಡೆ ನಿಮಗೆ ಇಲ್ಲಿಂದ ಕಾಣಿಸ್ತಿರ್ಬೋದು, ಕೆಳಗಡೆಯಿಂದ ಲೈವ್ ಚಾಟ್ ಆಪ್ಷನ್ ಕೂಡ ಸಿಗುತ್ತೆ, ಇಲ್ಲಿಂದ ನೀವೇನು ಮಾಡೋದು ಚಾಟ್ ಕೂಡ ಮಾಡಬಹುದು, ನಿಮಗೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ಸಿಗುತ್ತೆ. ಅಲ್ಲಿಂದ ನೀವು ಚಾಟ್ನಲ್ಲಿ ಕೂಡ ನಿಮ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸಾಲ್ವ್ ಮಾಡ್ಕೊಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡೋದು, ಟ್ವಿಟರ್ನಲ್ಲಿ ಫಾಲೋ ಮಾಡಬೇಕು ಅಂತ ಮನಸ್ಸಿದ್ರೆ ಟ್ವಿಟರ್ನಲ್ಲೂ ಫಾಲೋ ಮಾಡ್ಬೋದು, @cityforset ಟ್ವಿಟರ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಏನಾದರೂ ಅಪ್ಡೇಟ್ಸ್ ಇದ್ದರೂ ಏನಾದರೂ ಕೂಡ ಟ್ವಿಟರ್ನಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಗೈಸ್, ಬನ್ನಿ, ಇವಾಗ ಮಾತಾಡೋದ್ರಲ್ಲಿ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು, ಅರ್ನಿಂಗ್ ಮಾಡೋದಕ್ಕೆ ಇಲ್ಲಿಂದ ಕಾಣಿಸ್ತಿರೋ ಮೇಲೆ ಕ್ಲಿಕ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸರಿ, ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂದರೆ ನಾವು ಅರ್ನಿಂಗ್ ಮಾಡೋದು ಸಾಧ್ಯ ಇಲ್ಲ, ನಾವು ಅರ್ನಿಂಗ್ ಮಾಡೋದು ಸಾಧ್ಯ ಇಲ್ಲ ಅಂದರೆ ನಿಮಗೆ ಪೇಮೆಂಟ್ ಕೊಡೋದು ಸಾಧ್ಯ ಇಲ್ಲ. ಹಾಗಂತ ನಮಗೇನು 1 ಲಕ್ಷ ಅರ್ನಿಂಗ್ ಆಗ್ತಾ ಇದೆ ಅಂತಲ್ಲ, ಯೂಸರ್ಸಿಗೆ ಎಷ್ಟು ಪೇಮೆಂಟ್ ಕೊಡ್ತಾ ಇದ್ದೀವಿ ಅದ್ರ 50%ನಲ್ಲೂ 50%ನಷ್ಟು ನಮಗೆ ಅರ್ನಿಂಗ್ ಆಗ್ತಾ ಇಲ್ಲ, ಆದರೂ ಪೇಮೆಂಟ್ನ ಕೊಡ್ತಾ ಇದ್ದೀವಿ. ವೆಲ್, ಅದೇನೇ ಇರಲಿ, ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಇಲ್ಲಿಂದ ಮ್ಯಾನ್ಯುವಲ್ ಫೋರ್ಸೆಟ್ ಆಪ್ಷನ್ ಸಿಗುತ್ತೆ. ಮ್ಯಾನ್ಯುವಲ್ ಫೋರ್ಸೆಟ್ನಲ್ಲಿ ನೀವು ಇಲ್ಲಿಂದ ಪ್ರತಿ 5 ನಿಮಿಷಕ್ಕೆ ಒಂದ್ಸಲ ಏನು ಮಾಡಿದ್ರೆ ಕ್ಲೈಮ್ ಮಾಡ್ಬೋದು, 0.00045 USD ನೀವು ಇಲ್ಲಿಂದ ಕ್ಲೈಮ್ ಮಾಡ್ಬೋದು. ಕ್ಲೈಮ್ ಮಾಡಿದ್ರೆ ತುಂಬಾ ಇದೆ, ಕ್ಯಾಪ್ಚನ್ ಸಾಲ್ವ್ ಮಾಡಿ. ಆ್ಯಂಡ್ ದೆನ್ ಆ್ಯಂಟಿಬೋಟ್, ಆ್ಯಂಟಿಬೋಟ್ ಮೇಲ್ಗಡೆ ಯಾವ ರೀತಿ ಕೊಟ್ಟಿರ್ತಾರೆ ನೋಡ್ಬೋದು, ನಾ 6 ಅಂತ ಇದೆ, ಇಲ್ಲಿ ಮಿಡ್ಲಲ್ಲಿ 6 ಇದೆ, ಅದನ್ನು ಸೆಲೆಕ್ಟ್ ಮಾಡಿ. 5 ಕೊಟ್ಟಿದ್ದಾರೆ, 5 ಇದೆ 10 ಇದೆ 10 ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪ್ಚನ ಕಂಪ್ಲೀಟ್ ಮಾಡಿ ಕಲೆಕ್ಟ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ದೆನ್ ಅಗೇನ್ 5 ಮಿನಿಟ್ಸ್ ನಂತರ ನೀವು ಇಲ್ಲಿಂದ ಬಂದು ಏನು ಮಾಡೋದು, ನಿಮ್ಮೊಂದು ಫೋರ್ಸೆಟ್ ಕ್ಲೈಮ್ನ ಮಾಡ್ಬೋದು. ಅದರ ತೆಗಿಲಿಂದ ನೆಕ್ಸ್ಟ್ ಬರುತ್ತೆ, ಇಲ್ಲಿಂದ ಆಟ್ ಆಫ್ ಫೋರ್ಸೆಟ್ ಆಪ್ಷನ್, ಇದರಿಂದ ಆ್ಯಡ್ಸ್ ಬಂತು ಅಂದರೆ ನಿಮಗೆ ಸಿಂಪಲ್ ಆಗಿ ಬ್ಯಾಕ್ ಮಾಡಿ. ಆಟ್ ಆಫ್ ಫೋರ್ಸೆಟ್ಗೆ ನಿಮಗೆ ಇಲ್ಲಿಂದ ಬೇಕಾಗುತ್ತೆ ಏನಾದರೂ
ಇಲ್ಲಿಂದ ಇನ್ನೂ ಆಪ್ಷನ್ ಸಿಗುತ್ತಿರಿಂದ ಪಿ ಟಿ ಸಿ ಆಪ್ಷನ್ ಇದೆ. ಪಿ ಟಿ ಸಿನಲ್ಲಿ ಕ್ಲಿಕ್ ಮಾಡ್ಕೊಂಡು ಏನ್ಬೋದು ಪಿ ಟಿ ಸಿ ಆ್ಯಡ್ಸ್ನ ನೋಡಿ ಅದರಿಂದನೂ ಅರ್ನಿಂಗ್ನ ಮಾಡ್ಬೋದು. ಪಿ ಟಿ ಸಿ ಆ್ಯಡ್ಸ್ ಇವಾಗ ಸದ್ಯಕ್ಕೆ 3-4-5 ಇದೆ ಅಷ್ಟವೇ, ಜಾಸ್ತಿ ಏನೂ ಇಲ್ಲ. ಬಟ್ ಸ್ಟಿಲ್ ಏನು ಮಾಡ್ತೀವಿ, ಇನ್ನೂ ಕೂಡ ಆ್ಯಡ್ ಮಾಡ್ತೀವಿ. ವೆಯ್ಟ್ ಮಾಡಿ, ಸೈಟ್ ಇವಾಗ ತಾನೇ ಅಪ್ಡೇಟ್ನಲ್ಲಿ ನಡೀತಾ ಇದೆ. ಸೈಟ್ನಲ್ಲಿ ಇವಾಗ ತಾನೇ ಹೊಸ ಹೊಸ ಆಪ್ಷನ್ನ ಕೊಡ್ತಾ ಇದ್ದೀವಿ. ಸೊ ಮುಂದಕ್ಕೂ ನಿಮಗೆ ಒಳ್ಳೆ ಅರ್ನಿಂಗ್ ಆಪ್ಷನ್ನ ಕೊಟ್ಟೇ ಕೊಡುತ್ತೆ. ಅರ್ನಿಂಗ್ ಮಾಡಿಸಿ ಮಾಡಿಸೇ ಮಾಡಿಸಿ, ಯಾಕಂದರೆ ಎಲ್ಲವರೆಗೂ ನಮ್ಮ ಚಾನೆಲ್ ಯೂಟ್ಯೂಬ್ನಲ್ಲಿರುತ್ತೆ, ಅಲ್ಲಿವರೆಗೂ ಈ ಸೈಟ್ನಲ್ಲಿ 100% ನಿಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ. ಸೊ ಅದೇ ಸರ್, ಅದಕ್ಕೆ ಲಾಟ್ರಿ ಆಪ್ಷನ್ ಇದೆ. ಲಾಟ್ರಿನಲ್ಲಿ ನೀವು ಲಾಟ್ರಿ ಟಿಕೆಟ್ನ ಬೈ ಮಾಡ್ಬೋದು. ಬೈ ಮಾಡಬೇಕು ಅಂದರೆ ನೀವು ಇಲ್ಲಿಂದ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನಿಲ್ಲ. ಇದರಲ್ಲಿ ಅರ್ನಿಂಗ್ನ ಮಾಡಿರ್ತೀರ, ಆ ಅರ್ನಿಂಗಿಂದ ನಿಲ್ಲಿಂದ ಲಾಟ್ರಿ ಟಿಕೆಟ್ನ ಬೈ ಮಾಡ್ಬೋದು. ಬರೀ 0.001 USD ನಿಮಗೆ ಏನಾಗುತ್ತೆ, ಇಲ್ಲಿಂದ 1 ಲಾಟ್ರಿ ಟಿಕೆಟ್ ಏನಾಗುತ್ತೆ, ರಿಸೀವ್ ಆಗುತ್ತೆ. ಸೊ ಇಸ್ ಲಾಟ್ರಿ ಮೋಸ್ಟ್ಲಿ ಇವತ್ತಿಗೆ ಎಂಡ್ ಆಗುತ್ತೆ, ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು 23 hours 9 minutes ಅಂತ ಇರ್ತದೆ, ಮೊಬೈಲ್ ಸ್ಟಕ್ ಆಗಿದೆ. ಸೊ ಇಲ್ಲಿಂದ ಕಾಣಿಸಿರ್ಬೋದು ನಿಮಗೆ ಸೈಡ್ನಲ್ಲಿ ಕಾಣಿಸ್ತಾ ಇರ್ಬೋದು 23 hours 9 minutes ಅಂಟಿಲ್ ರೋಲ್ ಅಂತ ಹೇಳ್ತಾ ಇದೆ. ಸೊ ಅಂದರೆ ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ. ವಿನ್ ಆದವ್ರಿಗೆ ಸಿಗುತ್ತೆ 1.0069 USD ಲಕ್ಕಿ ಟಿಕೆಟ್ಗೆ. ಯಾರು ಲಕ್ಕಿ ಟಿಕೆಟ್ ಇದೆ ನನಗೂ ಗೊತ್ತಿಲ್ಲ, ತುಂಬ ಜನ ಪಾರ್ಟಿಸಿಪೇಟ್ನ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿಂದ ಥ್ರಿಲಿನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿನ್ನ ಅರ್ನಿಂಗ್ ಆಪ್ಷನ್ ಸಿಗುತ್ತೆ. ಅರ್ನಿಂಗ್ ಆಪ್ಷನಲ್ಲಿ ಕಾಣಿಸ್ಬೋದು ಆಫರ್ ವಾಲ್ಸ್ ಇದೆ. ಆಫರ್ ವಾಲ್ಸ್ನಲ್ಲಿ 1 AdSense CPX ರಿಸರ್ಚ್ ಇದೆ, ಇದನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಇದರಿಂದ ಕಾಣಿಸ್ಬೋದು 1 AdS ಆಫರ್ ವಾಲ್ನಿಂದ ಲೋಡ್ ಆಗುತ್ತೆ. ಕೆಲವೊಂದ್ಸಲ ಲೋಡಿಂಗ್ ಟೈಮ್ ತಗೊಳುತ್ತೆ, ಕೆಲವೊಂದ್ಸಲ ಬೇಗ ಬೇಗ ಲೋಡ್ ಆಗುತ್ತೆ. ಇಲ್ಲಿ ಕಾಣಿಸ್ಬೋದು ಇರುತ್ತೆ ಆಫರ್ ವಾಲ್ ಇದೆ. ಆಫರ್ ವಾಲ್ನ ಕೂಡ ಕಂಪ್ಲೀಟ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ CPX ರಿಸರ್ಚ್ ಬಗ್ಗೆ ಮಾತಾಡಿದ್ರೆ CPX ರಿಸರ್ಚ್ನಲ್ಲೂ ನಿಮಗೆ ಏನು ಸಿಗುತ್ತೆ, ಸರ್ವಿಸ್ ಸಿಗುತ್ತೆ. ಸರ್ವಿಸ್ನ ಕಂಪ್ಲೀಟ್ ಮಾಡಿ ನೀವೇನು ಮಾಡೋದು, ಒಳ್ಳೆ ರೀತಿಯಲ್ಲಿ ಅರ್ನಿಂಗ್ನ ಮಾಡಬಹುದು. ಸೊ ಅದೇ ಸಿಲ್ಲಿ ಕಾಣಿಸ್ತಿರ್ಬೋದು ಇವಾಗ ಸದ್ಯಕ್ಕೆ ಇದು ಸರ್ವೆ ಅವೈಲೇಬಲ್ ಇಲ್ಲ ಅಂತ ಹೇಳ್ಬೋದು, ಬಟ್ ನಿಮಗೆ ಸರ್ವೆಗಳು ಬರುತ್ತೆ, ನೀವು ಅದರಿಂದ ಕಂಪ್ಲೀಟ್ನ ಮಾಡ್ಬೋದು. ಗೈಸ್ ಇವಾಗಿಲ್ಲಿಂದ ಅದು ಬಿಟ್ಟರೆ ಇಲ್ಲಿಂದ ಏನು ಆಪ್ಷನ್ ಇದೆ ನಿಮಗೆ ಇಲ್ಲಿಂದ, ಅದು ಬಿಟ್ಟರೆ ನಿಮಗೆ ಇಲ್ಲಿಂದ ಏನು ಆಪ್ಷನ್ ಇಲ್ಲ. ರೆಫರ್ ಮಾಡಿ ಅರ್ನಿಂಗ್ ಮಾಡ್ಬೋದು, ರೆಫರ್ಗೆ ನಿಮಗೆ 25% ಅರ್ನಿಂಗ್ನ ಕೊಡ್ತಾ ಇದೆ. ಗೈಸ್ ಇವಾಗ ವಿಡ್ರಾಲ್ ಬಗ್ಗೆ ತಿಳ್ಕೊಳ್ಳೋಣ. ವಿಡ್ರಾಲ್ ಬಗ್ಗೆ ಅಚೀವ್ಮೆಂಟ್ಸ್ ಇದೆ, ಅಚೀವ್ಮೆಂಟ್ಸ್ ಬಗ್ಗೆ ನಾನು ತಿಳಿಸೋದನ್ನ ಮರ್ತೋದೆ, ಬಟ್ ಅಚೀವ್ಮೆಂಟ್ಸ್ ಇದೆ, ಅಚೀವ್ಮೆಂಟ್ಸ್ನ ಕೂಡ ನೀವು ಚೆಕ್ ಮಾಡ್ಬೋದು. ವಿಡ್ರಾಲ್ ಮಾಡೋದಕ್ಕೆ ನಿಮಗೆ ಎರಡು ಕರೆನ್ಸಿ ಸಿಗುತ್ತೆ. ಲೈಟ್ ಕಾಯಿನಲ್ಲಿ ಮಾಡ್ತೀರ ಅಂದರೆ ಈ ಲೈಟ್ ಕಾಯಿನ್ ಮೇಲೆ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದ ಅಂತ ಇಲ್ಲಿ ಕಾಣಿಸ್ಬೋದು 0.03 USDಗೆ ನಿಮಗೆ ಮಿನಿಮಮ್ ವಿಡ್ರಾಲ್ ಇದೆ, ವಿಡ್ರಾಲ್ನ ಮಾಡ್ಕೊಬೋದು. ಅದ್ರ ಜೊತೆಗೆ ಟ್ರೋನ್ ಕಾಯಿನ್ನ ವಿಡ್ರಾಲ್ ಮಾಡ್ತೀರ ಅಂದರೆ ನಿಮಗೆ ಇಲ್ಲಿಂದ 1 TRX ಇಸ್ ಈಕ್ವಲ್ ಟು ಇಷ್ಟು ಅಂತ ರೇಟ್ ಇದೆ. ಅದ್ರ ಜೊತೆಗೆ ಮಿನಿಮಮ್ ವಿಡ್ರಾಲ್ ಬಂದ್ಬಿಟ್ಟು ಇಲ್ಲಿಂದ 0.1 USDಗಿದೆ, ನೀವಿಲ್ಲಿಂದ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ವಿಡ್ರಾಲ್ನ ಮಾಡ್ಬೋದು. ಬಟ್ ನೆನಪಿರಲಿ, ಫೋಸೆಟ್ ಪೇ ಅಡ್ರೆಸ್ಗೆ ವಿಡ್ರಾಲ್ ಮಾಡಬೇಕು. ಅದು ಬಿಟ್ಟು ನೀವು ಬೇರೆ ಅಡ್ರೆಸ್ಗೆ ವಿಡ್ರಾಲ್ ಮಾಡ್ತೀರ ಅಂದರೆ ನಿಮಗೆ ಖಂಡಿತವಾಗ್ಲೂ ಪೇಮೆಂಟ್ ರಿಸೀವ್ ಆಗಲ್ಲ. ಅದಕ್ಕೋಸ್ಕರ ಫೋಸೆಟ್ ಪೇ ಅಡ್ರೆಸ್ಗೆ ವಿಡ್ರಾಲ್ನ ಮಾಡಬೇಕು. ಫೋಸೆಟ್ ಪೇ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಿಮಗೆ ನಮ್ಮ ಚಾನಲ್ನಲ್ಲಿ ವೀಡಿಯೋ ಸಿಗುತ್ತೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಅಲ್ಲಿಂದ ನೀವು ನೋಡೋದು ಅದನ್ನು ನೋಡ್ಕೊಂಡು ಫೋಸೆಟ್ ಪೇ ಅಕೌಂಟ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್, ನಮ್ಮದೇ ಒಂದು ಸೈಟ್ ಆಗಿರೋದ್ರಿಂದ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಔಟ್ ಆಫ್ ಕಂಟ್ರಿ ಜನ ಕೂಡ ತುಂಬ ಜನ ಇದ್ದಾರೆ, 500ಗಿಂತ ಮೇಲೆ ಯೂಸರ್ಸ್ ಇದ್ದಾರೆ ನಮ್ಮ ಸೈಟ್ನಲ್ಲಿ. ಇವಾಗ ಎಲ್ಲೆಲ್ಲಿಂದನೂ ಜನ ಜಾಯ್ನ್ ಆಗ್ತಾ ಇದ್ದಾರೆ, ಅರ್ನಿಂಗ್ ಮಾಡ್ತಾ ಇದ್ದಾರೆ, ಅದೇ ರೀತಿ ನಿಮಗೂ ಕೂಡ ಏನಾಗುತ್ತೆ, 100% ಅರ್ನಿಂಗ್ ಆಗುತ್ತೆ. ಅದಲ್ಲಿ ಇವಾಗ ನಮ್ಮ ಚಾನೆಲ್ನಲ್ಲಿ ನಮ್ಮ ವಿಡಿಯೋನ ನೋಡಿ, ಓಲ್ಡ್ ವಿಡಿಯೋನ ನೋಡಿ ಜಾಯ್ನ್ ಆದವ್ರ ಬಗ್ಗೆ ಮಾತಾಡಿದ್ರೆ ತುಂಬ ಜನ ಅರ್ನಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ಕಾಣಿಸ್ಬೋದು ರೆಫರಲ್ಸ್ ಟ್ಯಾಬ್ಸ್ನಲ್ಲಿ ಬಂದರೆ, ಯಾಕಂದರೆ ನಾನು ಆ ವಿಡಿಯೋದಲ್ಲಿ ರೆಫರ್ ಲಿಂಕ್ನೇ ಕೊಟ್ಟಿದ್ದೆ, ಎಷ್ಟು ಜನ ಅರ್ನಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅರ್ನಿಂಗ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಗೊತ್ತಾಗುತ್ತೆ. ಕೆಲವ್ರಿಗಂತೂ ಇಲ್ಲಿ ಅವರು ಇಮೇಲ್ನ ವೆರಿಫಿಕೇಷನ್ ಮಾಡೋದಕ್ಕೂ ಅವರಿಗೇನಿಲ್ಲ, ಟೈಮ್ ಇಲ್ಲ. ಸೊ ಅಂಥವ್ರು ಕೂಡ ಇದ್ದಾರೆ. ಬಟ್ ವೆಲ್, ಅರ್ನಿಂಗ್ ಮಾಡೋಕ್ಕೆ ಮನಸ್ಸಿದ್ದವ್ರು ಏನ್ಬೋದು, ಅರ್ನಿಂಗ್ನ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅರ್ನಿಂಗ್ ಮಾಡ್ಕೊಳ್ಳಿ. cityfawcett.com ಸೈಟ್ ಲಿಂಕ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಸಿಕ್ಕಿಲ್ಲ ಅಂದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅನ್ಬೋದು, ಜಾಯ್ನ್ ಮಾಡ್ಕೊಬೋದು. ಸೊ ಇಸ್, ನಮ್ಮದೇ ಸೆಟ್ ಆಗಿರೋದ್ರಿಂದ ನೀವು 100% ಟ್ರಸ್ಟ್ನೊಂದಿಗೆ ಕೆಲಸ ಮಾಡ್ಬೋದು. ಇನ್ನು ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಒಂದು ದಿನಕ್ಕೆ ಲಕ್ಷಾಧಿಪತಿ ಆಗಬೇಕು ಅಂತ ಕನಸು ಕಾಣ್ತಾರೆ ಅಂಥವ್ರಿಗೆ ನಮ್ಮ ಚಾನಲ್ನಲ್ಲಿ ಯಾವುದೇ ವಿಡಿಯೋ ಸಿಗಲ್ಲ, ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ವಿಡಿಯೋ ಕೊಡ್ತೀನಿ, ನಿಮ್ಮ ಡಿಮ್ಯಾಂಡ್ ಮಾಡಿ ಅಂಥ ವಿಡಿಯೋನೇ ಬೇಕು ಅಂತ ವಿಡಿಯೋ ಕೊಡ್ತೀನಿ. ಬಟ್ ಒಂದು ಕಂಡೀಷನ್ ಮೇಲೆ ಕೊಡ್ತೀನಿ, ಲಾಸ್ ಆಯಿತು ಅಂತ ಆಮೇಲೆ ಬಂದು ಕಮೆಂಟ್ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಮಾಡಬಾರ್ದು. ಸೊ ಗೆಳೆಯರೇ, ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಡಿಸ್ಲೈಕಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಾಗಿ ಏನಾದರೂ ಕ್ವೇರಿಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಟ್ವಿಟರ್ನಲ್ಲಿ ಏನು ಮಾಡೋದು, ಫಾಲೋ ಮಾಡ್ಬೋದು CityFawcett ರಿಲೇಟೆಡ್. ಅದೇ ರೀತಿಯಾಗಿ ಏನಾದರೂ ಎನಿ ಅದರ್ ರಿಲೇಟೆಡ್ ಕ್ವೇರಿ ಇತ್ತು ಅಂದರೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಮಾಡಿ, ಅಲ್ಲಿ ಕೂಡ ಡಿಸ್ಕಷನ್ನ ಮಾಡ್ಕೊಬೋದು. ಸೊ ಗೆಳೆಯರೇ, ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.